ಬೆಂಕಿ ಕತ್ಕೊಂಡ್ಬಿಟ್ಟೆ ನೋಡಿ. ಎದುರುಗಡೆ ಗಾಡಿ ಸ್ವಲ್ಪನೂ ಕಾಣ್ತಾ ಇಲ್ಲ. ಹೆಂಗಪ್ಪ ಗಾಡಿ ಓಡಿಸೋದಿಲ್ಲಿ? ಗಾಡಿ ಕೈ ಹಿಂಗ ಅನ್ಕೊಂಡು ಹೋದ್ರು ಏನೋ ಪ್ರಾಬ್ಲಮ್, ಪಂಚಕಂಚರ್ ಆಗೈತೆ ಅಂತ ನಾನು ನೋಡ್ಕೊಂಡು ಬಂದ್ರೆ ರೋಡ್ ನೋಡ್ರಿ ಹೆಂಗೈತೆ. ಇದೆ ಕಚ್ಚರಡಲ್ಲಿ ಹೋಗ್ಬೇಕು ಇನ್ನೊಂದು 4-5 ಕಿಲೋಮೀಟ್ರ್. ಅದೇ ಜಾಗದಲ್ಲಿ ನಾನು ರಿವರ್ಸ್ ಹೋಗ್ಬೇಕು. 14 ವೀಲು ಇವೆಲ್ಲ ಅನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಏನಿದೇನ ಜಗಳ ಮಾಡ್ಕೊಂತಿರಂಗವ್ರಲ್ಲ. ಗೇಟ್ನೇ ಕ್ಲೋಸ್ ಮಾಡ್ಸವ್ರೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಸ್ವೀಟ್ ಟ್ರಕ್ ಲಾಗ್ಸ್. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಏನಾದರೂ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. 5 ದಿನ ಆದಮೇಲೆ ಇವತ್ತು ಗಾಡಿ ಹತ್ತುತ್ತಾ ಇರೋದು. ಇವತ್ತು ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ ಲೋಡ್ ಮಾಡೋಕ್ಕೆ. ದೇವನಹಳ್ಳಿಯಿಂದವ ಲೋಡ್ ಇರೋದು ಎಲ್ಗಪ್ಪ ಅಂತ ಹೇಳಿದ್ರೆ, ಎಲ್ಲಿ ಅದು ಊರ ಹೆಸರು ಮರ್ತೋ ಇದೆಲ್ಲ, ಊರ ಹೆಸರು ಬರಲ್ಲ ಸಡನ್ನಾಗಿ. ಇದು ಉಕ್ಕಡಗಾತ್ರಿಗೆ ಹೋಗ್ತಾ ಇರೋದು. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಷ್ಟೇ ಇರೋದು. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬಂದಿನ ವಿಚಾರ ಏನಾದಪ್ಪ ಅಂತ ಹೇಳಿದ್ರೆ, ಬಂದು ಅದು ಸಫಲ ಆಗಲಿಲ್ಲ. ಅದೊಂಥರ ಹೆಂಗಾಯ್ತು ಅಂದರೆ, ಬಂದು ಎಲ್ಲರೂ ಮಾಡಿದರೆ ಅದೊಂದು ನಡೆಯೋದು. ಕೆಲವರು ಗಾಡಿ ಓಡಿಸ್ಕೊಂಡೇ ಇದ್ದಾರೆ, ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಹೆಂಗೆ ಅಂದರೆ ಒಂದು 60% ಗಾಡಿ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡೋಕ್ಕೆ ಅವರು ಇದು ಮಾಡೋರು ಹೆಲ್ಪ್ ಮಾಡ್ದಂಗೆ ಆಗೈತೆ. ಇನ್ನೊಂದು 40% ಜನಗಳು ಸ್ಟ್ರೈಕ್ ಮಾಡಿಲ್ಲ, ಲೋಡ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಗಾಡಿ ಓಡಿಸ್ಕೊಂಡೇ ಇದ್ದಾರೆ. ಹಂಗಾಗ್ಬಿಟ್ಟು ಅದು ಸ್ಟ್ರೈಕಿಂದು ಸದ್ಯಕ್ಕೆ ಹಂಗೆ ಓಲ್ಡಲ್ಲಿ ಐತೆ, ಹಂಗೆ ಸ್ಟಾಪ್ ಮಾಡ್ದಂಗೆ ಆಗೈತೆ. ಕಾಂಗ್ರೆಸ್ ಈ ಷಣ್ಮುಗಪ್ಪ ಅವ್ರು ಏನು ಹೇಳ್ತಾರೆ ಅಂದರೆ, ಅದಿನ್ನೂ ಜಾರಿಗೆ ಬಂದಿಲ್ಲ, ಜಾರಿಗೆ ಬರೋಕ್ಕಿನ್ನ ಬಿಡಲ್ಲ. ಅದೇನು ಅಂದರೆ, ಇನ್ನು ಅಂದರೆ 7 ಲಕ್ಷಿತ ಮ್ಯಾಕ್ಸಿಮಮ್ಮು, ಮಿನಿಮಮ್ ಅಮೌಂಟ್ ಇರುತ್ತೆ ಅಷ್ಟು ಮ್ಯಾಕ್ಸಿಮಮ್ ಅಂತ ಅವ್ರು ಹೇಳಿರೋದು ಅಲ್ವಾ. ಈಗ ಡ್ರೈವರ್ಗಳಿಗಾದರೆ ಮಿನಿಮಮ್ ಅಂದರೆ 50,000 ಆದ್ರೂ ಕೂಡ ಕಷ್ಟನೇ ಅಲ್ವಾ. ಏನೇ ಆದ್ರೂ ಜನಗಳು ರೋಡಲ್ಲಿ ಕೇಳೋದು ಡ್ರೈವರ್ಗಳನ್ನೇ. ರೋಡಲ್ಲಿ ಏನೇ ಆದ್ರೂ ಈಗ ಒಂದು ಚಿಕ್ಕಡಿ ಯಾವ್ದಾರು ಬಂದು ಅವರಾಗೆ ಅವ್ರಿಗೆ ಗುತ್ಕೊಂಡ್ರು ಅನ್ನೋದು ಅವ್ರದೇ ತಪ್ಪಿದ್ರು ಕೂಡ ಇಟ್ಕೊಳ್ಳೋದು ತಮ್ಮೊಂದೇನೆ ದೊಡ್ಡಗಾಡಿ ಅವ್ರನ್ನ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ ದೊಡ್ಡಗಾಡಿ ಅವ್ರದೇ ತಪ್ಪು ಅಂತ. ನಮ್ಮ ಜನಗಳು ಮೆಂಟಾಲಿಟಿ ಏನು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟವ್ರೆ ನಮ್ಮ ಜನಗಳು. ಯಾವುದೇ ಈ ಕದೇ ಕಾರು ಬೈಕು ಆಕ್ಸಿಡೆಂಟ್ ಆಗಲಿ ಕಾರು ಅವ್ರನ್ನ ಹಿಡ್ಕೊಂತಾರೆ, ಅದೇ ಬೈಕು ಮತ್ತು ನಡ್ಕೊಂಡು ಹೋಗೋಂಗೆ ಆಕ್ಸಿಡೆಂಟ್ ಆಗಲಿ ಆಗ ಬೈಕವ್ನ ಹಿಡ್ಕೊಂತಾರೆ, ನಡ್ಕೊಂಡು ಹೋಗೋಂಬಿಟ್ಬಿಡ್ತಾರೆ. ಆ ಥರ ಈ ಜನಗಳ ಮೆಂಟಾಲಿಟಿ ಹಂಗೆ ಆಗ್ಬಿಟ್ಟೈತೆ. ತಪ್ಪು ಚಿಕ್ಕಾಡಿಯವ್ರದೇ ಇರಲಿ ದೊಡ್ಡಗಾಡಿಯವರು ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಹಂಗೈತೆ. ಹಂಗಾಗಿ ಆ ರೂಲ್ಸ್ ತಂದಿರೋದು ನಮ್ಮ ಚಾಲಕರುಗಳಿಗೆ ನನಗೂ ಸೇರಿಸಿ ಅದು ಇಷ್ಟ ಇಲ್ಲ. ಜಾರಿಗೆ ಬರಬಾರ್ದದು, ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವರು ಆಲ್ರೆಡಿ ಅದು ಎಲ್ಲ ಫೈನ್ ಎಲ್ಲ ಆಗ್ತಾಯಿದ್ದಾರೆ ಅಂತ ಹೇಳ್ತಾರೆ. ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಮಾತ್ರ, ನೋಡೋಣ ಏನಾಗುತ್ತೆ ಮುಂದೆ. ಹಂಗೆ ಆಗದೇ ಇದ್ರು ಅಂತ ಸಾಕು, ಕಾನೂನು ಅಂತ ಬರಬಾರ್ದದು. ಹೋಗೋಣ ಮುಂದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ದೇವನಹಳ್ಳಿ ಲೋಡಿಂಗ್ ಪಾಯಿಂಟ್ಗೆ. ಬೆಂಕಿ ಕತ್ಕೊಂಬಿಟ್ಟೆ ನೋಡ್ರಿ ಇಲ್ಲಿ ದೇವನಹಳ್ಳಿದ್ದೀನಿ ನಾನು. ಬೆಂಕಿ ಹಾರಿಸ್ತಾರೆ ಪಾಪ ಕೆಲವರು, ಏನೋ ಬೆಂಕಿ ಫುಲ್ ಕತ್ಕೊಂಡ್ಬಿಟ್ರೈತೆ. ಎದುರುಗಡೆ ಗಾಡಿನೇ ಕಾಣ್ತಾ ಇಲ್ಲ. ಹಂಗೆ ಬೇಸಿಗೆ ಟೈಮ್ ಅಲ್ವಾ, ಗೊತ್ತಾಗಲ್ಲ. ಅಯ್ಯೋ, ಎದುರುಗಡೆ ಗಾಡಿ ಸ್ವಲ್ಪನೂ ಕಾಣ್ತಾ ಇಲ್ಲ. ಹೆಂಗಪ್ಪ ಗಾಡಿ ಓಡಿಸೋದಿಲ್ಲಿ? ಗಾಡಿನೇ ಅಶ್ಶಿ ಆಯ್ತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿನ್ನೆ ಬಂದು ಕಲ್ ಫ್ಯಾಕ್ಟ್ರಿ ಹತ್ರ ಹಾಲ್ಟ್ ಆಗಿದ್ದೆ ಇಲ್ಲಿ. ಇವತ್ತು ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ, ಇವೆರಡು ಗಾಡಿ ಲೋಡ್ ಆಗಿ ಹೋಗ್ಬೇಕಾಚೆ. ನಮ್ಮ ಗಾಡಿ ಎಲ್ಲ ಐತೆ ನೋಡ್ರಿ. ತಿಂಡಿ ತಿಂದಿರಲಿಲ್ಲ, ಹಂಗೆ ಅವ್ರ ಹೋಗಿ ತಿಂಡಿ ತಿನ್ಕೊಂಬಂದ್ಬಿಟ್ಟು ಕಾರ್ಕಿ ಕೊಟ್ಟವ್ರೆ. ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬರಂತೇಳ್ರಿ, ಇನ್ನೊಬ್ರು ಜೊತೆಯಲ್ಲಿ ಅವ್ರ ಕರ್ಕೊಂಡು ಹೋಗೋಣ. ಹೋಗ್ತಾ ಇದ್ದೀವಿ ತಿಂಡಿ ತಿನ್ಕೊಂಬರೋಕ್ಕೆ ಅಂತ. ಇಲ್ಲಿ ಹೋಟ್ಲುಗಳಿಲ್ಲ ಯಾವನು, ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಹೋಟ್ಲಿಗೆ. ಅದೊಂದೇ ಸಮಸ್ಯೆ ಇಲ್ಲಿ, ಒಂದೊಂದು ಟೈಮಲ್ಲಿ ಲಾರಿನೇ ತಗೊಂಡು ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ಯಾವ ಗಾಡಿಗಳು ಸಿಕ್ಕಿಲ್ಲ ಅಂದ್ಬಿಟ್ಟು, ಇವ್ರೇನಾದ್ರು ಇದ್ದರೆ ಹಿಂಗೆ ಯಾವ್ಯಾರ ಗಾಡಿಗಳು ಇಸ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರ್ತೀನಿ, ಆಮೇಲೆ ಸಿಗ್ತೀನಿ ತಡ್ರಿ ನಾನು ನಿಮಗೆ ಮತ್ತೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ಟು. ಸ್ನೇಹಿತರೆ, ಲೋಡೆಲ್ಲ ಆಗೋ ಹೊತ್ತಿಗೆ ಸಂಜೆ ಆಗೋಯ್ತು. ಆಲ್ರೆಡಿ ಲೋಡಾಗಿ ಟಾರ್ಪಲೆಲ್ಲ ಹಾಕಿಸ್ಕೊಂಡಿದ್ದಾಗೈತೆ. ಏನಿದ್ರು ಬಿಲ್ ಇಸ್ಕೊಂಡು ಹೊರಡೋದಷ್ಟೇ. ಇದು ಹೋಗ್ತಾ ಇರೋದು ಬಂದ್ಬಿಟ್ಟು ಉಕ್ಕಡಗಾತ್ರಿ, ದಾವಣಗೆರೆ ಹರಿಹರದಿಂದ ಲೆಫ್ಟ್ ತಗೊಂಡು ಹೋಗ್ತೀವಲ್ಲ, ಉಕ್ಕಡಗಾತ್ರಿ ಅಜ್ಜಯ್ಯ ದೇವಸ್ಥಾನ ಐತಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಕಲ್ಲು. ಸ್ನೇಹಿತರೆ, ಡಾಬಸ್ಪೇಟೆ ಹತ್ರ ಬಂದೆ.
ಇಲ್ಲೇ ಹೋಗ್ಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಬಂದೆ. ಪೇಮೆಂಟ್ ಸ್ಲಿಪ್ ಇಲ್ಲೇ ಅದೇ ಫಸ್ಟಿಂಗಿಗೆ ಬಂದೈತೆ. ಹೊರಡೋಣ ಇವಾಗ ಇಲ್ಲಿಂದ, ಊಟ ಗಿಟ ಮಾಡ್ಕೊಂಡು ಮುಂದೆ ಎಲ್ಲಾದರೂ. ಏನೋ ಈ ಕೆಳಗಡೆ ಇರೋರೇನೋ ಗಲಾಟೆ ಮಾಡ್ತಾಯಿದ್ರು, ಗಾಡಿ ಒಳಗೆಲ್ಲ ಹತ್ಬಿಟ್ಟು ಏನೋ ಹೊಡೆಯೋರಂಗೆ ಆಡ್ತಾಯಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಕೆಳಗಡೆ ಇರೋರು ಏನು ಮಾಡ್ದ ಅಂತ ಗೊತ್ತಿಲ್ಲ. ಅವನು ತುಮಕೂರೆಲ್ಲ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಚೂರು ಬ್ಯಾಕ್ ಲೋಡ್ ಆಗ್ಬಿಟ್ಟದೆ ಗಾಡಿ, ಎತ್ತೆತ್ತೆ ಸಿತೈತೆ, ಕುಲುಕಿಸ್ತಾ ಇದೆ ಜಾಸ್ತಿ. ಕುಲುಕಬೇಡ ಕುಲುಕಬೇಡ, ಸಿಲ್ಕು ನನಗೆ ಜಾಸ್ತಿ ಕುಲುಕ್ಬೇಡ. ಇದು ಲಿಫ್ಟ್ ಹತ್ಕೊಂಬಿಟ್ಟಿದ್ರೆ ಸರಿಯಾಗೋದು, ವೆಯ್ಟು ಕರೆಕ್ಟಾಗಿ ಆ ಕಡೆ ಕಡೆ ಎಲ್ಲ ಸರಿ ಆಗ್ತಾಯಿತ್ತು, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗ್ತಾಯಿತ್ತು. ಆದರೆ ಲಿಫ್ಟ್ ಆ್ಯಕ್ಸಲ್ ಆಟೋಮೆಟಿಕ್ ಕೊಟ್ಬಿಟ್ಟವ್ರಲ್ಲ, ಹಂಗಾಗಿ ಈಗ ನೋಡ್ರಿ ಹೆಂಗೆ ತಳ್ತದೆ. ಓಮ 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 ಓ. ಇಲ್ಲಿ ಸಿರಾಯಿಂದ ಹಿಂದೆ ಇಲ್ಲಿ ದೊಡ್ಡಾಲದ ಮರ ಗೇಟು, ಏನು ಸಿರಾ ಟೋಲ್ ಐತಲ್ಲ, ಅಲ್ಲಿಂದ ಕಾರವ್ರು ಯಾರೋ ಬಂದ್ಬಿಟ್ಟು ಸಿಗ್ನಲ್ ತೋ ಕೈ ಹಿಂಗೆ ಅಂದ್ಕೊಂಡು ಹೋದ್ರು. ಏನು ಪ್ರಾಬ್ಲಮ್, ಹಿಂಗೆ ಪಂಚ್ಕಿಂಚರ್ ಆಗೈತೆ ಅಂತ ನಾನು ನೋಡ್ಕೊಂಡು ಬಂದರೆ ನೋಡ್ರಿ, ಹಗ್ಗನ ಹಗ್ಗ ಬಂದ್ಬಿಟ್ಟು ಆ ನನ್ನ ಮಗ ನೀಟಾಗಿ ಕಟ್ಟಿಲ್ಲ, ಮೇಲ್ಗಡೆ ಎಲ್ಲ ಲೂಸಾಗಿ ಕೆಳಗೆ ಬಂದ್ಬಿಟ್ಟದೆ. ಇದು ಆಗಿರೋದು, ನಾನು ಎದುರೋಗ್ಬಿಟ್ಟೆ ಪಂಚರ್ ಆಗಿಬಿಟ್ಟೈತೆ ಅಲ್ಲಪ್ಪ, ಪಂಚರ್ ಆಯಿತು ಏನು ಕತೆ ಅಂತ. ಆದರೆ ಮ್ಯಾಟ್ರು ಇದು ಹಗ್ಗದ್ದು, ಹಗ್ಗ ನೀಟಾಗಿ ಕಟ್ಟಿಲ್ಲ, ಕಟ್ಕೊಂಬಿಟ್ಟು ಊಟ ಇಲ್ಲೇ ಮಾಡೋದ, ಏನೋ ಹೋಟ್ಲೈತೆ ನೋಡೋಣ. ಇನ್ನೊಂದು ಗಾಡಿ ಬರ್ತೈತೆ ಜೊತೇಲಿ, ಅವ್ರು ಬರಲಿ ಬಂದರೆ ಇಲ್ಲೇ ಮಾಡೋದ, ಇಲ್ಲ ಮುಂದಕ್ಕೆ ಹೋಗೋದ ನೋಡೋಣ. ಫಸ್ಟ್ ಇದನ್ನು ಕಟ್ಕೊಬಿಡೋಣ ತಡ್ರಿ, ಭಯ ಆಗೋಯ್ತಲ್ಲ ಒಂದು ಕ್ಷಣ. ಅಬ್ಬಾ ಬಾಬಾ, ಮಧ್ಯೆ ಎಲ್ಲೂ ಸ್ಟಾಪ್ ಹಾಕಕ್ಕೆ ಹೋಗಿಲ್ಲ, ಚಿತ್ರದುರ್ಗ ಎಂಟ್ರಿ ಆಗಿದ್ದೀನಿ ಇವಾಗ. ರಾಮಗೆ ಹೋಗೋಣ, ರೋಡ್ ಬೇಗ ಸಾಕ್ತಾಯ್ತಪ್ಪ, ಬಂದಿದ್ದೇ ಗೊತ್ತಾಗಿಲ್ಲ. 218 ಕಿಲೋಮೀಟ್ರ್ ಬಂದಿದ್ದೀನಿ, ಏನೋ ಜರ್ನಿ ಬೇಗ ಸಾಕ್ತು ಇವತ್ತು, ಅಷ್ಟು ನನಗೂ ಗೊತ್ತೇ ಆಗಿಲ್ಲ ಬಂದಿದ್ದು. ಚಿತ್ರದುರ್ಗಕ್ಕೆ ಬಂದ್ಬಿಟ್ಟೆ, ಇನ್ನೇನು ಇಲ್ಲಿಂದ ದಾವಣಗೆರೆ ಹೋದರೆ ಅಲ್ಲಿ ಇನ್ನೇನು ಅನ್ಲೋಡಿಂಗ್ ಪಾಯಿಂಟ್, ಅಲ್ಲಿಂದ ಹರಿಹರದಿಂದ ಒಂದು 30 ಕಿಲೋಮೀಟ್ರು. ನಾನ್ ಸ್ಟಾಪ್ ಆಗಿ ಹಂಗೆ ದಾವಣಗೆರೆ ತನಕ ಬಂದ್ಬಿಟ್ಟೆ, ರೋಡೆಲ್ಲ ಫುಲ್ ಖಾಲಿ ಖಾಲಿ ನೋಡ್ರಿ. ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ತುಮಕೂರಿಗೆ ಬಂದರೆ ಒಂದು 20% ಕಡಿಮೆ ಆಗ್ತವೆ ವೆಹಿಕಲ್ಲು, ಮತ್ತು ಸಿರಾಗೆ ಬಂದರೆ ಒಂದು 10% ಕಮ್ಮಿ ಆಗ್ತವೆ, ಕಮ್ಮಿ ಆಗ್ತವ ಇಲ್ಲ 10% ಮತ್ತೆ ಜಾಸ್ತಿ ಆಗ್ತವೆ ಸಿರಾದಿಂದ. ಮತ್ತು ಹಿರಿಯೂರಿಗೆ ಬಂದರೆ ಅಲ್ಲೊಂದು 20% ಕಮ್ಮಿ ಆಗ್ತವೆ, ಚಿತ್ರದುರ್ಗಕ್ಕೆ ಬಂದರೆ ಒಂದು 50% ಕಮ್ಮಿ ಆಗ್ಬಿಡ್ತವೆ ವೆಹಿಕಲ್ಗಳು ಈ ರೋಡಲ್ಲಿ. ಎಲ್ಲ ಹೊಸಪೇಟೆ ಕಡೆ ಬಿಜಾಪುರ ಕಡೆ ಹೋಗೋ ಗಾಡಿಗಳು ಇರ್ತಾವಲ್ಲ, ಹಂಗಾಗಿ ಕೆಲವು. ದಾವಣಗೆರೆಯಿಂದ ಮುಂದೆ ನೋಡಿರಿ ಫುಲ್ಲು ಖಾಲಿ ಐತೆ, ಇಲ್ಲಿಂದ ಎಲ್ಲಿ ಬೆಳಗಾಂ ಗಂಟೆ ಕೊಲ್ಲಾಪುರ ತನಕ ಆರಾಮಾಗಿ ಮುಟ್ಟೋಗ್ಬಿಡ್ಬೋದು, ಖಾಲಿ ಖಾಲಿ ಇರ್ತಾರೆ. ನೈಟ್ ಟೈಮ್ ಮಾತ್ರ, ಡೇ ಟೈಮಲ್ಲಿ ಹಂಗಾಗಲ್ಲ. ಆ ಗಾಡಿ ಅವ್ರು ಹಿಂದೆ ಬರ್ತಾವ್ರೆ, ಅವ್ರು ಊಟಕ್ಕೆ ನಿಲ್ಸೋಣ ಅಂತಂದೆ ಮುಂದೆ, ನಾನು ಮುಂದೆ ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಅಂತ ಹಂಗೆ ಬಂದುಬಿಟ್ರು. ನಾನು ಹಂಗೆ ಹಂಗೆ ಬಂದು ಬಂದೇ ಬಿಟ್ಟೆ, ಅವರು ಹಿಂದೆಗಡೆ ಎಲ್ಲ ಸೈಡ್ ಹಾಕಿದ್ರಂತೆ ಫೋನೇ ಮಾಡಿಲ್ಲ. ಬರ್ರಿ ಅಲ್ಲಿ ಮುಂದೆ ಏನೇನು ಟೈಮ್ ಆಗೋಯ್ತು, ಏನಾದ್ರು ಸಿಕ್ಕಿದ್ರೆ ತಿಂಕೋಣ ಇಲ್ಲಾಂದರೆ ಬೆಳಗ್ಗೆ ತಿಂಕೋಣ ಬರ್ರಿ ಅಂತ ಅಂದೆ. ಅಲ್ಲಿ ವೇಟ್ ಮಾಡೋಣ ಅವ್ರಿಗೆ ಸ್ವಲ್ಪ ಹೊತ್ತು. ಹರಿಹರದಲ್ಲಿ ಲೆಫ್ಟ್ ಎತ್ಕೊಂಡು ಒಂದು ಟೀ ಅಂಗಡಿ ಇತ್ತು, ಹಾಗಾಗಿ ಟೀ ಕುಡ್ಕೊಂಬಿಟ್ಟು ಹೊರಡೋಣ ಅಂತ ಟೀ ಕುಡ್ಕೊಂಬಿಟ್ಟು ಹೊರಡೋಣ. ಅಲ್ಲೊಂದು ಐತೆ, ಇಲ್ಲೇ ಐತೆ, ಇಲ್ಲೇ ಕುಡ್ಕೊಂಡ್ರೆ ಆಯಿತು ಇಲ್ಲ ಒಂದು ಕಡೆ. ನಿದ್ದೆ ಅಂತೂ ಬರಲೇ ಇಲ್ಲ, ಆರಾಮಾಗಿ ಬಂದೆ. ಸ್ವಲ್ಪ ಟೆನ್ಷನ್ ಅಂದರೆ ಸ್ಟ್ರೈನ್ ಅನಿಸ್ಲೇ ಇಲ್ಲ ಸ್ವಲ್ಪ. ಇವತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಅದು ಅಡ್ರೆಸ್ ಒಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಹಾಗಾಗಿ ಹರಿಹರದಿಂದ ಬಂದವನು. ಅಲ್ಲೊಂದು ಆರ್ಚ್ ಸಿಗುತ್ತೆ, ಆರ್ಚ್ ಹತ್ರ ಜಾಗ ಆಯಿತು, ಸೈಡ್ ಹಾಕ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ದೆ. ಬೆಳಗ್ಗೆ ಹೋಗ್ತಾ ಇದ್ದೀನಿ, ಒಂದು 12 ಕಿಲೋಮೀಟ್ರ್ ಐತೆ ಒಳಗಡೆ, ಅಲ್ಲಿ ಒಂದು ನಾಲ್ಕೇನೋ ರೋಡ್ ಬರ್ತವೆ, ಕನ್ಫ್ಯೂಸ್ ನನಗೆ ಅಲ್ಲಿ. ಅದಕ್ಕೆ ಫೋನ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಫೋನ್ ಮಾಡ್ಕೊಂಡು ತಿಳ್ಕೊಂಡೆ. ಇವಾಗ ಕನ್ಫರ್ಮ್ ಆಯಿತು, ಹೊರಟು ಹೋಗ್ತಾ ಇದ್ದೀನಿ. ಕ್ರೇನ್ಗೆಲ್ಲ ಫೋನ್ ಮಾಡಿ ಆಲ್ರೆಡಿ ಹೇಳಿದಾರಂತೆ, ಕೇಳಿದೆ ಅವ್ರಿಗೆ. ಹೋಗೋಣ ಬರ್ರಿ, ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಒಂದು ಲಾಂಗ್ ಟ್ರಿಪ್ಪು ಹೋಗೋದೈತೆ. ನೋಡುವ, ಈ ಗಾಡೀಲಿ ಫಸ್ಟ್ ಟೈಮು ಲಾಂಗ್ ಟ್ರಿಪ್ಪು, ಲೋಡ್ ಏನಾರು ಕನ್ಫರ್ಮ್ ಆದರೆ ಸೀದಾ ಹೋಯ್ತಾ ಇರೋದೆ ಜಯ ಅಂಜನೇಯ ಅಂತ. ಎಲ್ಲಿಗಪ್ಪ ಲೋಡು ಅಂತ ಹೇಳಿದೆ, ಡೆಲ್ಲಿಗೆ ಲೋಡು. ಡೆಲ್ಲಿಗೆ ಲಾಸ್ಟ್ ಟೈಮು 14-wheel ಗಾಡಿ, ಒಂದು 3 ಟೈಮ್ ಏನೋ ಹೋಗೋದು ಗಾಡಿ. ಈ ಗಾಡಿ ಫಸ್ಟ್ ಟೈಮು ಡೆಲ್ಲಿಗೆ, ಲಾಂಗ್ ಹೋಗಿಲ್ಲ ಈ ಗಾಡಿ ಹೇಳ್ಬೇಕಂದ್ರೆ. ನೋಡಮ್ ಬರ್ರಿ ಏನಾಗುತ್ತೆ, ಒಂದು ಲೋಡ್ ಆಗಲಿ ಇದು. ಒಂದು ನದಿ ಬ್ರಿಡ್ಜು, ಹೆಸರು ಗೊತ್ತಿಲ್ಲ ಯಾವುದು ಅಂತ. ಸ್ವಲ್ಪ ದೂರ ಈ ಗದ್ದೆ ಬೈಲಲ್ಲೇ ಹೋಗಬೇಕು. ಹೋಗೋಣ ಹೋಗೋಣ. ಗದ್ದೆ ಈ ಟೈಮಲ್ಲಿ ನಾಟಿ ಮಾಡ್ತಾವ್ರಲ್ಲ, ಬೇಸಿಗೆ ಟೈಮಲ್ಲಿ ಈ ಸೈಡಲ್ಲಿ ಹೆಂಗೆ ಮಾಡ್ತಾರ? ನಮ್ಮ ಕಡೆ ಎಲ್ಲ ಭತ್ತ ಆಲ್ರೆಡಿ ಎಲ್ಲ ಕುಯ್ತವ್ರೆ,
ಇಲ್ಲೂ ಕುಯ್ದಿರಂಗ ಅವ್ರೆ, ಕುಯ್ದು ಬಿಟ್ಟು ಮತ್ತೆ ಬ್ಯಾಕ್ ಅಂದ್ರೆ ಕುಯ್ದ ತಕ್ಷಣನೇ ಹಾಕೋರಲ್ಲ ಇಲ್ಲೆಲ್ಲ ನಾಟಿ ಮಾಡೋರಲ್ಲ ಎಲ್ಲ ಕಡೆ. ಫೈನಲ್ಲಿ ಬಂದೆ ಉಕ್ಕಡ ಗಾತ್ರೆಗೆ. ಇದೆಲ್ಲ ಅದೇ ಎದುರುಗಡೆ ಕಾಣ್ತಾ ಇರೋದೆಲ್ಲ ಮೋಸ್ಟ್ಲಿ ದೊಡ್ಡ ಮಠ ಗಿಟ್ಟ ಥರ ಇರಬೇಕು. ಇಲ್ಲೆಲ್ಲ ಲಾಸ್ಟ್ ಟೈಮ್ ಬಂದಾಗಲು ಅಲ್ಲೇ ಪಕ್ಕದಲ್ಲಿ ಒಳಗಡೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಅನ್ಲೋಡ್ ಮಾಡಿಸಿದ್ದು. ಜಾಗ ಒಂದು ಸ್ವಲ್ಪ ಚಿಕ್ಕದಾಗೈತೆ ಅನ್ಲೋಡ್ ಮಾಡ್ಸೋಕ್ಕೆ ಒಳಗಡೆ. ಇಲ್ಲೂ ಒಂದು ಸ್ವಲ್ಪ ಹಿಂಸೆನೆ ಚಿಕ್ಕ ರೋಡು. ಅದೇ ಜಾಗದಲ್ಲಿ ನಾನು ರಿವರ್ಸ್ ಹೋಗ್ಬೇಕು, ಅದು 14 wheel. ಚಿಕ್ಕ ಜಾಗ ಮಾತ್ರ, ಆ ಗಾಡಿ ಫುಲ್ ಹಿಂದಕ್ಕೆ ಹೋಗ್ಬಿಡಲಿ, ಆಮೇಲೆ ನಾನು ಹೊಡಿದ್ದೀನಿ. ಇದೇನೆ ಜಾಗ, ಈ ಗಲ್ಲಿ ಒಳಗಡೆ ಬಂದು ಗಾಡಿ ತಗೊಬಂದು ಲಾಕ್ಬೇಕು. ಒಂದೇ ಗಾಡಿ ನಿಲ್ಸೋಕೆ ಜಾಗ ಇರೋದು, ಕ್ರೈನ್ ಬರೋಕ್ಕೆ ಜಾಗ ಇಲ್ಲ ಮೇಲೆ ಅಂತ ನನ್ನ ಗಾಡಿನ ಅಲ್ಲೇ ನಿಲ್ಸಿದ್ದೀನಿ ಸೈಡಲ್ಲಿ. ಅಲ್ದಿರಲಿ, ಈ ಗಾಡಿ ಖಾಲಿ ಆದಮೇಲೆ ತೊಂದರೆ ಆಯಿತು ಒಳಗಡೆಗೆ. ಆ ಗಾಡಿ ಖಾಲಿ ಮಾಡಿ ಸೈಡಿಗೆ ನಿಲ್ಲಿಸಿ ಬಂದಿದ್ದಾಗೈತೆ. ಇವಾಗ ನಮ್ಮ ಗಾಡಿ ಬಿಟ್ಟು ಟಾರ್ಪಲೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ, ಖಾಲಿ ಮಾಡ್ತಿರೋದು ನಾವೇನೇ, ಲೇಬರ್ ಯಾರೂ ಬಂದಿಲ್ಲ. ಇಲ್ಲಿ ಬಿಸಿಲು ಹೆವಿ ಎಫೆಕ್ಟ್ ಹೊಡಿತೈತೆ, ಏನು ಮಾಡೋಕ್ಕಾಗಲ್ಲ, ಲೇಬರ್ ಯಾರೂ ಇಲ್ಲ ಖಾಲಿ ಮಾಡೋರು. ಅಲ್ಲಿ ಮುರುಡೇಶ್ವರದಲ್ಲಿ ಜಾತ್ರೆ ಅಂತಲ್ಲ, ಅಲ್ಲೇ ಯಾರು ಕೆಲಸ ಮಾಡ್ತಿರೋದು, ಇಲ್ಲೆಲ್ಲ ಊರಿಗೆ ಹೊಂಟೋಗ್ಬಿಟ್ಟವ್ರು, ಯಾರೂ ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ. ಹಾಗಾಗಿ ಕೆಲಸ ಮಾಡ್ತಿರೋದು ನಾವೇ ಆಗೈತೆ ಅನ್ಲೋಡು. ನನಗೂ ಅಷ್ಟೆಲ್ಲ ಅನುಭವ ಇಲ್ಲ, ಆದರೆ ಏನನ್ನ ಟ್ರೈ ಮಾಡಿ ಅಲ್ಲೆಲ್ಲ ಜೋಡಿ ಸಿಕ್ಕಿದ್ದೀನಿ, ತೋರಿಸ್ತೀನಿ ತಡ್ರಿ. ಇವೆಲ್ಲ ಅನ್ಲೋಡ್ ಮಾಡಿಟ್ಟಿದ್ದೀನಿ. ಕ್ರೈನ್ ಅವರು ಆಪ್ರೇಟ್ ರೂಟಿಗೆ ಹೋಗಿದ್ರು, ಇವಾಗ ಬಂದವ್ರೆ. ಸ್ಟಾರ್ಟ್ ಮಾಡ್ತೀವಿ ಇವಾಗ ಅದನ್ನು, ಹೋಗ್ಬಿಟ್ಟು ಸ್ವಲ್ಪ ಕೂಲ್ ಆಗಲಿ ಅಂತ ಜ್ಯೂಸ್ ಕೀಸ್ ಕುಡ್ಕೊಂಬಂದು ಸ್ಟಾರ್ಟ್ ಮಾಡೋಣ. ತಿನ್ ಮರ ಅದ ಹೋಗ್ತಾ ಹೋಗ್ತಾ ಸಣ್ಣಗಾಗ್ಬಿಟ್ಟೈತಲ್ಲ ಮೇಲೆ, ಏನೋ ಮೋಸ್ಟ್ಲಿ ಏನೋ ರೋಗ ಬಂದಿರಬೇಕು. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾಯ್ತು ಸ್ನೇಹಿತರೆ, ಹೊರಡ್ತಾ ಇದ್ದೀನಿ. ಐಶ್ ಭಾಳ ಹಿಂಸೆ ಆಗೋಯ್ತು ಇವತ್ತು ಖಾಲಿ ಮಾಡ್ಕೊಳೋದಕ್ಕೆಲ್ಲ ಗಾಡಿನ. ಮತ್ತಿದ್ದೇ ರೋಡಲ್ಲಿ ಹೋಗ್ಬೇಕು ಒಳಗಡೆ, ತಡ್ರಿ ಪಾಸ್ ಮಾಡ್ಬಿಡ್ತೀನಿ. ಇದು ಈ ಸ್ವಲ್ಪ ಹಿಂಸೆನೇ, ಇಲ್ಲಿ ಚಿಕ್ಕ ಇಕ್ಕಟ್ಟು ಜಾಗ. ಅನ್ಲೋಡಾಗಿ ತಣ್ಣಗೆ ನೀರು ಕುಡ್ಕೊಂಡಿದ್ದೀವಿ, ಗಾಡಿಯೆಲ್ಲ ಐತೆ. ಹೊರಡೋಣ ಮುಂದೆ, ನೋಡೋಣ ಲೋಡ್ ಗೀಡ್ ಕೇಳೋಣ ಬೇರೆ ಲೋಡ್ಗೆ. ರಾಣಿಬೆನ್ನೂರು ಸಿಟಿ ಒಳಗಡೆ ಬಂದಿದ್ದೀನಿ, ಲೋಡಿಗೆ ಹೋಗ್ತಾ ಇದ್ದೀನಿ. ನಾಳೆ ಲೋಡ್ ಆಗ್ತದೆ, ಶುಗರ್ ಲೋಡು, ವಿಜಯನಗರ ಶುಗರು. ಏನು ಲಾಸ್ಟ್ ಟೈಮ್ ನಾನು ಮಾಡಿದ್ನಲ್ಲ ಅದೇ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದು. ಇಲ್ಲಿಂದ ಒಂದು 80 kilometer ಐತೆ ರಾಣಿಬೆನ್ನೂರಿಂದ. ಜಾಗ ಬಿಡ್ರಪ್ಪ, 80 kilometer ಐತೆ. ಇನ್ನೊಂದು ಸ್ವಲ್ಪ ಟ್ರಾಫಿಕ್ಕು ರಾಣಿಬೆನ್ನೂರು ಸಿಟಿ ಒಳಗಡೆ. ಇದು ಸಿಟಿ ಪಾಸ್ ಮಾಡಿಬಿಟ್ರೆ ಆರಾಮಾಗಿ ಹೋಗ್ಬೋದು, ಹೋಗೋಣ ಬರ್ರಿ. ಇದ್ರ ಹಂಗೆ ಹೂವಿನ ಹಡಗಲ ಹತ್ರ ಬಂದೆ, ಇಲ್ಲೇ ಫ್ಯಾಕ್ಟ್ರಿ ಐತೆ ನೋಡಿ ಎದುರುಗಡೆ ಕಾಣ್ತೈತೆ. ಈ ಫ್ಯಾಕ್ಟ್ರಿಗೆ ಸ್ಟಾರ್ಟಿಂಗಲ್ಲಿ 14 wheel ವಸ್ತ್ರದಲ್ಲಿ ಕೋಕ್ ಹೊಡೆದಿದ್ವಿ, ಆಗೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟೇ ಆಗಿರಲಿಲ್ಲ ಈ ಫ್ಯಾಕ್ಟ್ರಿ. ಇನ್ನೂ ಹೊಸ್ದಾಗ ಕನ್ಸ್ಟ್ರಕ್ಷನ್ ಹಾಂ ಕರೆಕ್ಟು ಕನ್ಸ್ಟ್ರಕ್ಷನ್ನ ಮಾಡ್ತಾಯಿದ್ರು ಅವಾಗ ಹೊಸ್ದಾಗಿ. ದೂರದಿಂದ ದೊಡ್ಡದಾಗಿ ಲೈಟ್ ಕಾಣ್ತಾ ಇತ್ತು, ಹತ್ರ ನೋಡಿರಿ ಎಷ್ಟು ದೊಡ್ಡದಾಗೈತೆ ಫ್ಯಾಕ್ಟ್ರಿ. ಶುಗರ್ ಫ್ಯಾಕ್ಟ್ರಿಗಳು ಏನು ಮೋಸ್ಟ್ಲಿ ಇನ್ನೂ ಬೆಳೀತಾವೆ ಹೊರತು ಲಾಸ್ ಅಂತೂ ಆಗಲ್ಲ ಅನ್ಸುತ್ತೆ. ಬಂದೆ ನಾನು ಫ್ಯಾಕ್ಟ್ರಿ ಹತ್ರ, ಅಲ್ಲಿ ಎದುರುಗಡೆ ಕಾಣ್ತಾ ಇರೋದೇನೆ ಫ್ಯಾಕ್ಟರಿ. ತಲೆಗೆ ಬೇರೆ ಏಟ್ ಮಾಡ್ಕೊಂಬಿಟ್ಟು ಆ ಚೈನು ಎಳಿಬೇಕಾದ್ರೆ ರಪ್ಪ ಅಂತ ಹೊಡಿತು ಕ್ರೈನಿಂದು, ಸರಿಯಾಗಿ ಏಟ್ ಮಾಡ್ಕೊಂಬಿಟ್ಟೆ, ಬ್ಲಡ್ ಅಂತ ಬರಲಿಲ್ಲ ಅಷ್ಟೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅದೇ ಫ್ಯಾಕ್ಟ್ರಿ, ವಿಜಯನಗರ ಶುಗರ್ ಫ್ಯಾಕ್ಟ್ರಿ ಅಂತ. ಡಿಯೋ ಬಂದಮೇಲೆ ಒಳಗೆ ಹೋಗಿ ಲೋಡ್ ಮಾಡಿಸೋದು, ಡಿಯೋ 10 ಗಂಟೆ ಮೇಲೆ ಬರುತ್ತಂತ, ಇವಾಗ ಇನ್ನೂ 8 ಗಂಟೆ ಅಷ್ಟೇ. ಏನಿದೇನೋ ಜಗಳ ಮಾಡ್ಕೊಂತಿರಂಗವರಲ್ಲ, ಏನೋ ಗೇಟಿಂದೇನೋ ಕಿರಿಕೈತೆ. ಇಲ್ಲಿ ಗೇಟೇ ಬಂದ್ ಮಾಡಿಸ್ಬಿಟ್ರೆ ಯಾವುದೋ ಮೋಸ್ಟ್ಲಿ ಏನೋ ಗಾಡಿ ಇದೆ, ಹೊಲ್ದವ್ರೇನೋ ಇರಬೇಕು, ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ತಿಂಡಿ ಮಾಡ್ಕೊಂಬಿಡೋಣ ಅಂತ ಆಚೆ ಬರ್ತಾಯಿದ್ದೆ, ಅವಾಗ ಗೇಟೆಲ್ಲ ಕ್ಲೋಸ್ ಮಾಡಿಸಿದ್ರು. ಆಮೇಲೆ ಕೇಳೋತ್ತಿಗೆ ಗೊತ್ತಾಯ್ತು ವಿಷಯ, ಇದು ಬಂದ್ಬಿಟ್ಟು ಕಬ್ಬಿನ ದುಡ್ಡು ಹಾಕಿಲ್ವಂತೆ ರೈತರುಗಳಿಗೆ, ಹಂಗಾಗಿ ರೈತರುಗಳು ಬಂದ್ಬಿಟ್ಟು ಕಬ್ಬಿನ ದುಡ್ಡು ಹಾಕಿಲ್ಲ ಫ್ಯಾಕ್ಟ್ರಿ ನೀವು ಅಂತ ಅಂದ್ಬಿಟ್ಟು ಏನೋ ಗಲಾಟೆ ಮಾಡಿ ಗೇಟೆಲ್ಲ ಕ್ಲೋಸ್ ಮಾಡಿಸಿರೋದು. ಹಿಂಗಾಗಿರೋದು ಮ್ಯಾಟ್ರು, ಅದು ನಾನು ತಿಂದು ತಿಂದ್ಕೊಂಡು ನೋಡೋಣ. ಒಟ್ಟು ನಡ್ಕೊಂಡು ಹೋಗೋರು ಆಚೆ ಬರ್ಬೋದು ಹೋಗ್ಬೋದು, ವೆಹಿಕಲ್ಗಳು ಯಾವೂ ಬಿಡ್ತಾ ಇಲ್ಲ. ಕಬ್ ಲೋಡಿಂಗು ಕೂಡ ಮಾಡ್ತಾಯಿಲ್ಲ, ಒಳ್ಳೆ ಕತೆ ಆಯ್ತು ನಂದು. ಒಳಗಡೆ ಬಂದು ಸೇರ್ಕೊಂಡು
ಯಾವೂ ಇಲ್ಲ ಇಲ್ಲಿ ಗಾಡಿಗಳು, ಎಲ್ಲ ಹೆಚ್ಚ ಕಡೆ ನಿಲ್ಸ್ಕೊಬಿಟ್ಟವ್ರೆ. ಸರಿ ಸ್ನೇಹಿತರೆ, ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬೈ.